ಮಾಡಲೇಬೇಕು ಸರ್, ಅವನ ಕ್ರಿಮಿನಲ್ ಸರ್. ನನ್ನ ಮಗಳಿಗೆ ಈ ಥರ ಮಾಡಿದ್ದಾನೆ, ಬೇರೆಯವರು ಎಷ್ಟು ಮಾಡಿದ್ದಾನೆ ಯಾರಿಗೂ ಗೊತ್ತುಂಟ? ಅವನ ಬ್ಯಾಕ್ಗ್ರೌಂಡ್ ಟಚ್ ಮಾಡಲೇಬೇಕು. ಅವನು ಎಷ್ಟೋ ಕೊಲೆಗೆ ಮಾಡಿ ಏನೂ ಏನೂ ಮಾಡಿದ್ದಾನೆ ಅವನು. ಅವನು ಅಷ್ಟು ಕುರುರಿ, ಅವನು ಅವನು ಕುರುರಿ. ಅಂಥ ಜನರಿಗೆ ಏರ್ ಇಂಡಿಯಾದವರು ಕೆಲಸ ಕೊಡ್ತಾರೆ ಅಂದರೆ ಅದು ದುರದೃಷ್ಟಕರ. ಅದು ಏರ್ ಇಂಡಿಯಾ ಸಂಸ್ಥೆಗೆ ಇಷ್ಟು ದೊಡ್ಡ ಹೆಸರು ಇದೆ, ಒಂದು ಒಳ್ಳೆ ಎಂಪ್ಲಾಯೀಸ್ ಇಡಲಿಕ್ಕೆ ಗೊತ್ತಿಲ್ಲ ಆಗಿದ್ರು ಅವರಿಗೆ. ಇಷ್ಟರ ತನಕ ನನಗೆ ಎಂಪ್ಲಾಯೀಸ್, ಎರಡು ಎಂಪ್ಲಾಯೀಸ್ ಏರ್ ಇಂಡಿಯಾದವರಲ್ಲ, ನನಗೂ ಟಚ್ ಮಾಡಬೇಕಿತ್ತಲ್ಲ, ಅವರು ಮಾಡಲಿಲ್ಲ ಇಷ್ಟರ ತನಕ. ಅದು ಒಂದು ನಮಗೆ ರಿಗ್ರೆಟ್ ಇದೆ. ಅದು ಮತ್ತೇನು ಹೇಳಬೇಕು ಸರ್, ನನಗೆ ಈ ಥರ ಆಗಿದೆ. ನಮ್ಮ ಊರಿನವರು ಅಲ್ಲ, ನನಗೆ ಆಧಾರ ಸ್ತಂಭವಾಗಿ ಅಲ್ಲಿಂದ ಅವರ ಗಾಡಿ, ಪ್ರತ್ಯೇಕ ಅವರ ಗಾಡಿಯಲ್ಲಿ ಟಿಕೆಟ್ ಮಾಡಿ ರೀಎಂಟ್ರಿ ಮಾಡಿ ರಿಯಾದಿಂದ ದಮ್ಮಾಮ್ 400 ಕಿಲೋಮೀಟರ್ ಇದೆ ಡ್ರೈವಿಂಗ್ ಮಾಡಿ, ಅಲ್ಲಿಂದ ಮತ್ತೆ 100 ಕಿಲೋಮೀಟರ್ ಬಾರೇನ್ ಬರಬೇಕು. ಅದೇ ಒಂದು ಫ್ಲೈಟ್ ಬಾಕಿ ಇದೆ ಬರಲಿಕ್ಕೆ, ಅದನ್ನು ಟಚ್ ಮಾಡಿ ಕಾಸ್ಟ್ಲಿ ಆದರೂ ಆಗಿಲ್ಲ ಅಂತ ತಗೊಂಡು ನನಗೆ ಇಲ್ಲಿಗೆ ತಂದು ಬೆಳಿಗ್ಗೆ 8:00 to 9:30 ನಾವು ಬಂದಿದ್ದೇವೆ ಶವಾಗಾರಕ್ಕೆ. ಮತ್ತೆ ಮುಂದಿನ ಕಾರ್ಯ ನಿಮಗೆಲ್ಲ ಗೊತ್ತುಂಟು ಸರ್, ಮುಂದಿನ ಕಾರ್ಯ ಎಲ್ಲ ಗೊತ್ತು. ಇದು ಒಂದು ಚಿಕ್ಕ ಸ್ಟೋರಿ ಸೈ, ಮತ್ತೇನು ಮತ್ತೆ ನೀವೆಲ್ಲ ಹೆಲ್ಪ್ ಮಾಡಬೇಕು ಅಷ್ಟೇ. ನಾನು ಒಂದು ಮಕ್ಕಳ ಜೊತೆಯಲ್ಲಿ ತಮಾಷೆಯಲ್ಲಿ ಮಾತಾಡ್ತಾ ಇರುವುದಲ್ಲ, ಒಂದು ಪ್ರೀತಿಯಿಂದ ಅಷ್ಟೇ ಮಾಡೋದು. ನನ್ನ ಹೆಂಡತಿ ಯಾರಂತ ಇವ್ರಿಗೆ ಗೊತ್ತುಂಟು, ಕುಟುಂಬ ಗೊತ್ತುಂಟು, ಎಲ್ಲವ್ರಿಗೆ ಗೊತ್ತು. ನಾನು ಹೊರಗಿನಾದರೂ ಮಕ್ಕಳು ಒಳ್ಳೆಯ ರಿಮೈಂಡ್ ಆಗ್ತದೆ. ಹಾಂ, ನನ್ನ ದೊಡ್ಡ ಮಗಳು ಅಫ್ನಾನ್, ನನ್ನ ಫ್ಯಾಮಿಲಿಯು ಅಫ್ನಾನ್ ನನ್ನ ಜೊತೆಯಲ್ಲಿ ಒಂದು ವರ್ಷ ಒಂದು 6-8 ತಿಂಗಳಲ್ಲಿ ಇದ್ದರು. ಲಾಸ್ಟಲ್ಲಿ ನನ್ನ ಮಗಳು, ಚಿಕ್ಕ ಮಗಳು ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವಳ ಕ್ಲಾಸ್ಮೇಟ್ ಜೊತೆಯಲ್ಲಿ ರೂಮ್ ಶೇರ್ ಮಾಡಿ ಇದ್ದಳು, ಉಡುಪಿ ಮ್ಯಾಂಗ್ಳೂರಲ್ಲಿ ಇದ್ದಳು. ಇಬ್ಬರು ಬರ್ತಾರೆ ಹೋಗ್ತಾರೆ ಹೋಗ್ತಾರೆ. ನಾನು ಲಾಸ್ಟ್ ಅವರು ರೂಮ್ ಚೇಂಜ್ ಮಾಡುವಾಗ ನಾನು ನನ್ನ ಚಿಕ್ಕ ಮಗಳಿಗೆ ಹೇಳಿದೆ, ದೊಡ್ಡ ಮಗಳಿಗೂ ಹೇಳಿದೆ, ನಾನು ನೀವೊಂದು ಕೆಲಸ ಮಾಡಿ ಮಗಳೇ, ನಾನು ಹಣ ಕಳಿಸ್ತೇನೆ, ಯಾವುದಿದ್ರು ನೀವು ಸೆಪ್ರೇಟ್ ಮಾಡ್ಕೊಳ್ಳಿ, ನೀವು ಇಬ್ಬರು ಜನ ಒಂದೇ ರೂಮ್ನಲ್ಲಿ ಒಂದು ಫ್ಲ್ಯಾಟ್ ನೋಡಿ ಇರಿ. ಆವಾಗ ಓಕೆ ಪಪ್ಪ ಅಂತ ಹೇಳಿದ್ರು, ನಾನು ಹಣ ಕಳಿಸಿದ್ದೇನೆ. ಆಗ ಅವರು ಒಂದು ಬೇರೆ ಒಂದು ರೂಮ್ ಮಾಡಿ ಸೆಪ್ರೇಟಾಗಿ ಇದ್ದರು. ನನ್ನ ದೊಡ್ಡ ಮಗಳಲ್ಲಿ ಶಾಲೆ ಟೀಚರ್, ಅವಳು ಕಲಿತ ಶಾಲೆ, ಅವರಿಬ್ಬರು ಕಲಿತ ಶಾಲೆಯಲ್ಲಿ ಒಂದು ಪ್ರೋಗ್ರಾಮಿಗೆ ಹೋಗಿದ್ದಳು. ಅವಳು ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ಆವಾಗ ಅವಳು ಒಳ್ಳೆ ಸ್ಪೀಚ್ ಕೊಟ್ಟಿದ್ದರು. ಅಲ್ಲಿ ಪ್ರಿನ್ಸಿಪಾಲ್ ಅವಳಿಗೆ ನೋಡಿ ತುಂಬ ಖುಷಿಯಾಗಿ ಮನೆಯಲ್ಲಿ ಬಂದು ನನ್ನ ರಿಕ್ವೆಸ್ಟ್ ಮಾಡಿದ, ಇವಳಿಗೆ ನನಗೆ ಸ್ವಲ್ಪ ದಿವಸ ಇಲ್ಲಿ ಟೀಚಿಂಗ್ ಕೊಡಲಿ, ಇವಳು ಒಳ್ಳೆ ಇಂಗ್ಲೀಷ್ ಇದೆ, ಒಳ್ಳೆ ಪಾಠ ಮಾಡ್ತಾಳೆ, ಇವಳು ಸ್ಪೀಕಿಂಗ್ ಒಳ್ಳೆಯದು ಇಂಗ್ಲೀಷ್ನಲ್ಲಿ, ಚಿಕ್ಕ ಸ್ವಲ್ಪ ನಾನು ಸ್ವಲ್ಪ ಸಂಬಳನೂ ಕೊಡ್ತಾನೆ ಹೇಳಿದರು. ನಾನು ನನ್ನ ಮಗಳಿಗೆ ಹತ್ರ ಹೇಳಿದ್ರೆ ಹೋಗೋದ್ರೆ ಟೈಮ್ ಪಾಸ್ ಆಗ್ತದೆ, ಹೋದ್ರೆ ಹೋಗಿಬಿಡು ಮನೆ ಹತ್ರದಲ್ಲಿ, ಇದು ನನ್ನ ಮನೆ ಅದು ಸ್ಕೂಲಲ್ಲಿ. ಹೋದರು 6 ತಿಂಗಳು, ಅವ್ರು ತುಂಬ ಇಷ್ಟ ಆಯಿತು. ನಾನು ಅವಳಿಗೆ ಹೇಳಿದೆ, ಇನ್ನು ಸಾಕು ಮಗಳಿದೆ, ಉಮ್ರ ಆಯಿತು, ತಾಯಿ ಬಂದಿದ್ದಳು, ತಮ್ಮ ಬಂದಿದ್ದರು, ಅಣ್ಣ ಬಂದಿದ್ದಾರೆ, ಉಮ್ರ ಆಯಿತು. 26 ರಂಜಾನ್ ನಮ್ಮದು ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾನು, ಮಕ್ಕಳು, ಹೆಂಡತಿ, ದೊಡ್ಡ ಮಗ, ಚಿಕ್ಕವಳು ಬರಲಿಲ್ಲ, ಉಮ್ರ ಎಲ್ಲ ಮಾಡಿ ಮಕ್ಕ ಮದಿನಲ್ಲಿ ಹಬ್ಬ ಆಗಿದ್ದು ನಮ್ಮಲ್ಲಿ. ನಾನು ಹಬ್ಬ ಆಗಿದ 2-3 ದಿವಸದಲ್ಲಿ ದೊಡ್ಡ ಮಗಳು ಹೇಳಿದೆ, ಮಗು ನೀನು ಕೆಲಸ ಬೇಡ, ಹಣನೂ ಬೇಡ, ನಮಗೆ ಸಾಕಿದೆ ಹಣ. ಅವಳು ಹೇಳಿದ್ರು, ನನಗೆ ಹಣ, ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಚಿಕ್ಕ ಹೋಗೋದಾದ್ರೆ ಹೋಗ್ತೇನೆ, ನಾನು ಒಂದು ಮೊಬೈಲ್ ತಗೊಳ್ತೇನೆ, ಇದು ಯಾವುದು ಐಫೋನ್, ನನ್ನ ಹಣದಲ್ಲಿ ಕೊಡಿ, ನಾನು ಗಿಫ್ಟ್ ಕೊಡ್ತೇನೆ ನನ್ನ ಚಿಕ್ಕವಳಿಗೆ ಅಂತೇಳಿ ಒಂದು ಮೊಬೈಲ್ ತಂದು ಕೊಟ್ಟು ನಾನು ಸ್ವಲ್ಪ ದಿವಸದಲ್ಲಿ ನನ್ನ ದೊಡ್ಡ ಮಗಳಿಗೆ ರಿಟರ್ನ್ ಬರಲಿಕ್ಕೆ ಹೇಳಿದ್ದು. ಅವರಿಬ್ಬರು ಒಳ್ಳೆ ರೀತಿಯಲ್ಲಿದ್ದರು, ಅವಳಿಗೆ ಸ್ಪ್ರಿಂಗ್ನಲ್ಲಿ ಜಾಬ್ ಮಾಡ್ತಿದ್ರು ಲಾಜಿಸ್ಟಿಕ್, ಅವಳು 6 ತಿಂಗಳು ಮಾಡ ಮಗು, ಮದುವೆಯ ಮೊದಲು 6 ತಿಂಗಳು 7 ತಿಂಗಳು ಎಷ್ಟಿದೆ ಮಾಡಿಕೊಳ್ಳು, ಬರು ಇದ್ದು 2024 ಫೆಬ್ರವರಿ ತನಕ ಮದುವೆ ಕಾರ್ಯ ಮಾಡ್ತಾನೆ, ನಿಮ್ಮ ಅಣ್ಣನು ನಿಂದು ನಾವು ಮಾತೆಲ್ಲ ಮಾಡ್ತಾ ಇದ್ದೇವೆ, ನಿಮ್ಮ ಏನಾದರೂ ಇಚ್ಛೆ ಇದ್ದರೆ ಹುಡುಗ ಇದ್ದರೆ ಹೇಳು ಮಗು. ಅವಳಿಗೆ ನಾನಂತ ಏನು ಸರ್, ನಾವೆಲ್ಲ ಎಂಪ್ಲಾಯಿ, ನಾವೆಲ್ಲ ಸ್ಟೂಡೆಂಟ್ ಆಗಿದ್ದೇವೆ, ಯಾರ ಹತ್ರ ಆ ಥರ ಇಲ್ಲ ಅಂತ ಹೇಳಿದಳು. ತಮ್ಮನ ಹತ್ರ ಅಣ್ಣ ಹತ್ರ ಹೇಳಿದೆ, ನೀನು 6 ವರ್ಷ ಬೆಂಗಳೂರಲ್ಲಿದ್ದೀಯ, ನಿನಗೆ ಏನಾದ್ರು ಥಿಂಕ್ ಇದ್ದರೆ ಒಳ್ಳೆಯದಿದ್ದರೆ ಮುಂದುವರೆಸುವ, ಫೋರ್ಸ್ ಆಗಿ ನಾನು ಮಾಡೋದಿಲ್ಲ, ನಿನ್ನ ಒಳ್ಳೆಯದಿದ್ದರೆ ಹೇಳು. ಇಲ್ಲ ಅವನು ಹೇಳ್ದೆ, ನನ್ನ ಹತ್ರ ಏನಿಲ್ಲ ಪಪ್ಪ, ನಮ್ಮ ತಾಯಿ ಹೇಳಿದೆ ನಾನು ಮಾಡ್ತೇನೆ. ನಾನು ಹೆಂಡತಿ ಹೇಳಿದೆ, ದೊಡ್ಡ ಎರಡು ಮಕ್ಕಳಿಗೆ ಅಣ್ಣನಿಗೆ ತಂಗಿಗೆ ಅಫ್ನಾನಿಗೆ ಹಸೀನಾ ನೀನು ನೋಡು, ಚಿಕ್ಕ ಇಬ್ಬರಿಗೆ ನಾನು ನೋಡ್ತೇನೆ. ಈಗ ಒಂದು ತಮಾಷೆಯಲ್ಲಿ ಮಾತಾಡಿದಷ್ಟೇ ಮಾತಾಡಿದೆ. ಆ ಥರ ಹೇಳಿ ನಾನು ಹೆಂಡತಿಗೆ ಫೋನ್ ಮಾಡಿ ಹೇಳಿದೆ, ಒಂದು 50,000 ಕಳಿಸ್ತೇನೆ ಅಂತ. 2:11 50,000 ಕಳಿಸಿದ್ದೇನೆ. ನಮ್ಮ ಮನೆ ಸ್ವಲ್ಪ ಗಲೀಸ್ ಗಲೀಸ್ ತೋರ್ತಿದ್ದೆ, ಸ್ವಲ್ಪ ಪೇಂಟ್ ಮಾಡಿ ಒಂದು ಮದುವೆ ಕಾರ್ಯದಲ್ಲಿ ಸ್ವಲ್ಪ ಒಳ್ಳೇದು ಮಾಡಬೇಕಾಗ್ತಲ್ಲ, ನಮ್ಮಲ್ಲಿ ಅದು ಒಂದು ಉಂಟಲ್ಲ, ಇಷ್ಟು ವರ್ಷ ಅಲ್ಲಿ ಅಂದರೆ ಪೇಂಟ್ ಮಾಡಿ ಸ್ವಲ್ಪ ರೆಡಿ ಮಾಡ್ತಾ ಇರು ಅಂತ 50,000 ಕಳಿಸಿ ಕೊಟ್ಟಿತ್ತು ಶನಿವಾರ ರಾತ್ರಿ. ಅದು ಹೋಗಿ ನಾನು ಶನಿವಾರ ದಿವಸ ನಮಗೆ ಆಫ್, 2 ಡೇಸ್ ಆಫಲ್ಲಿ ಒಂದು ನಾನು ಮೊಬೈಲ್ ತೊಗೊಂಡೆ, ಒಂದು ಬ್ಯಾಗ್ ತೊಗೊಂಡು ಮನೆಗೆ ಬಂದೆ. ಬೆಳಿಗ್ಗೆ ಊಟ ಮಾಡಿ ರಾತ್ರಿ ಬೆಳಿಗ್ಗೆ ಬರುವಾಗ ಈ ನ್ಯೂಸ್ ಬಂದಿದೆ,
ಇದು ನಾನು ಸ್ಟಾರ್ಟ್ ಮಾಡಲಿಲ್ಲ ಹಾಗೆ ಇದೆ. ನಮ್ಮ ಡಿಸ್ಟ್ರಿಕ್ಸ್ ಪೊಲೀಸ್ನವರು ಯಾವ ಥರ ತನಿಖೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದಷ್ಟು ಇಷ್ಟು ಬೇಗ ಅವರು ಕ್ರಿಮಿನಲ್ ಹಿಡಿದು ತಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಅವರಿಗೆ. ನನ್ನ ಮಗಳು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಒಂದು ವರ್ಷ ಎರಡನೇ ತಿಂಗಳು, ಇದು ಹೆಚ್ಚು ಕಡಿಮೆ ಎರಡನೇ ತಿಂಗಳಾಗಿದೆ. ತುಂಬ ಎಂಪ್ಲಾಯಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾಳು. ಈ ಥರ ಉಂಟಂತ ನನಗೆ ಗೊತ್ತಿಲ್ಲ. ಅವರು ಎಂಪ್ಲಾಯೀಸ್ ಸೀನಿಯರ್ ಎಂಪ್ಲಾಯೀಸ್ ಜೊತೆ ಕೆಲಸ ಮಾಡುವಾಗ ಎಲ್ಲ ಸೀನಿಯರ್ ಎಂಪ್ಲಾಯೀಸ್ ಕೇಳಬೇಕು. ಒಂದು ಫ್ಲೈಟ್ನಲ್ಲಿ ಹೋಗುವಾಗ 180 ಜನ ಇರ್ತಾರೆ, ಅಲ್ಲಿ ಒಂದು ಸೀನಿಯರ್ ಕ್ಯೂ. ಎರಡು ಮೂರು ಸಾರಿ ಅವನು ಟ್ರಾವೆಲ್ ಅವಳ ಜೊತೆಯಲ್ಲಿ ಮಾಡಿದ್ದಾನೆ ಅಷ್ಟೇ, ಮತ್ತು ಅವರದ್ದು ಅವಳಗಡೆ ಏನಿಲ್ಲ. ಮತ್ತು ಏರ್ ಇಂಡಿಯಾದವರಲ್ಲಿ ಕೆಲಸ ಮಾಡೋದಾದರೂ ನನ್ನ ಮಗಳಿಗೆ ನನ್ನ ತಂದೆಯಾಗಿ ಅವರು ನನಗೆ ಇಷ್ಟರ ತನಕ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಲೋಕಲ್ ಇಲ್ಲಿ ಎಂ ಪಿ ಇದ್ದಾರಂತೆ, ತುಂಬ ಮನೆಗೆ ಹೋಗ್ತಾರೆ ಬರ್ತಾರೆ. ಅವರು ನನಗೆ ಇಷ್ಟರ ತನಕ ಒಂದು ಮ್ಯಾಸೇಜು, ಏನು ಆಗಿದೆ ನಿಮ್ಮ ಮನೆಯಲ್ಲಿ, ಏನಾಗಿದೆ, ನನ್ನಿಂದ ಏನಾದರೂ ಆಗಬೇಕಾ, ಆಗೋದು ಏನೂ ಬೇಡ, ಒಂದು ಸಾಂತ್ವನ ಅಂತ ಒಂದು ಬಂದು ಹೋದರೆ ಅದೊಂದು ಪ್ರೀತಿಯ ಪಾತ್ರರಾಗ್ತಾರೆ. ನಮ್ಮ ಈ ಸರೌಂಡಿಂಗ್ ಜನ, ನಮ್ಮ ಉಡುಪಿ, ಮಂಗಳೂರು, ಕುಂದಾಪುರ ತುಂಬ ಪ್ರೀತಿಯ ಜನರು. ಇಂಥ ಒಂದು ಮೃಗರಾಜನಿಗೆ ಈ ಏರ್ ಇಂಡಿಯಾದವರು ಕೆಲಸ ಕೊಡ್ತಾರೆ ಅಂದರೆ, ಆದರೆ ಏರ್ ಇಂಡಿಯಾದವರು ಎನ್ಕ್ವೈರಿ ಮಾಡೋದಿಲ್ಲ. ಅವನು ಕ್ರಿಮಿನಲ್ ಮೈಂಡೆಡ್, ಅವನು ಕ್ರಿಮಿನಲ್. 180 ಜನ ಹೊತ್ತುಕೊಂಡು ಒಂದು ಫ್ಲೈಟ್ ಹೋಗುವಾಗ ಇಂಥ ಒಂದು ಕ್ರಿಮಿನಲ್ ಮೈಂಡೆಡ್ ಇದ್ದರೆ, ಅವನಿಗೆ ತೋರುವ ಎಲ್ಲ ಹುಡುಗಿಯರು ಅವನಿಗೆ ಚೆಂದ ಕಂಡಿದ್ದರೆ ಅವನು ಏನಾದರೂ ಮಾಡಲಿಕ್ಕೆ ರೆಡಿ ಅಲ್ಲ. 180 ಜನ ಪ್ರಾಣ ಮೇಲೆ ಇದೆ. ಅವನು ಎಂಥ ಮನುಷ್ಯನಿಗೆ ಎಂಪ್ಲಾಯ್ಮೆಂಟ್ ಮಾಡಿದ್ದಾನೆ, ಅವನು 7-8 ವರ್ಷ ಕೆಲಸ ಮಾಡಿದಂತ ನನಗೆ ಒಂದು ಮ್ಯಾಸ್ ಈಗ ಕ್ಲಿಪ್ ನೋಡ್ತಾ ಇದ್ದಾನೆ. ಅವನು ಒಂದು ಕುರುವಿ ಜನರಿಗೆ ಏರಿಂದ ಇಂಥ ದೊಡ್ಡ ಟಾಟಾ ಗ್ರೂಪ್ಸ್, ದೊಡ್ಡ ಹೆಮ್ಮೆಯ ಗ್ರೂಪ್, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ. ಇಂಥವರಿಗೂ ಕೆಲಸ ಕೊಡ್ತಿದ್ದಾರೆ. ಈವಾಗಲಾದರೂ ಆ ಏರಿಂಡದವರು ಅಲರ್ಟ್ ಆಗಿ ಇಂಥ ಕ್ರಿಮಿನಲ್ಗೆ ಕೆಲಸ ಕೊಡಬಾರ್ದು. ತುಂಬ ಜನರಿಗೆ ಕೆಲಸ ಕೊಡ್ತಾರೆ, ಥ್ಯಾಂಕ್ಸ್. ನಮ್ಮ ಕಮ್ಯುನಿಟಿಯಲ್ಲಿ ಯಾರೂ ಆ ಕೆಲಸ ಮಾಡೋದಿಲ್ಲ. ನಾನು ಧೈರ್ಯ ತಗೊಂಡು, ಮನೆಯವರೆಲ್ಲ ಅಬ್ಜೆಕ್ಷನ್ ಇದ್ದರು, ನನ್ನ ಮಗಳಿಂದ ಆಸೆಗಾಗಿ, ನನ್ನ ಮಗಳು ತುಂಬ ಏರ್ಲೈನ್ಸಲ್ಲಿ ಬರ್ತಾ ಇದ್ದಳು ಹೋಗ್ತಾ ಇದ್ದಳು, ಅವಳು ನನಗೆ ಚಾಲೆಂಜ್ ಮಾಡಿದ್ದು, ನಾನು ಪಪ್ಪ ನಾನು ಇದೇ ಕೆಲಸ ಮಾಡ್ತೇನೆ, ನೀವು ನನಗೆ ಪರ್ಮಿಷನ್ ಕೊಡಬೇಕು ಹೇಳಿದ್ದಾಗ, ನಾನು ಎಂ ಜಿ ಎಂನಲ್ಲಿ ಪಾಠ 2ನೇ ವರ್ಷದ ವಿದ್ಯಾರ್ಥಿನವಳು, BCOM 2ನೇ ವರ್ಷದ ವಿದ್ಯಾರ್ಥಿ, ಅದನ್ನು ಅರ್ಧಕ್ಕೆ ಮುಗಿಸಿ ನನಗೆ ಸಿಗಿದ ಚಾನ್ಸ್, ನಾನು ಹೋಗ್ತೇನೆ ಪಪ್ಪ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಚಾನ್ಸ್ ಕೊಟ್ಟಿದ್ದು. ಮಾಶಾಲ್ಲಾ ಒಂದು ವರ್ಷ 2ನೇ ತಿಂಗಳು ಸಕ್ಸಸ್ ಆಗಿ ಅವಳು ಟ್ರಾವೆಲಿಂಗ್ ಮಾಡಿದ್ದಾಳೆ, ಬಂದಿದ್ದಾಳೆ, ಹೋಗಿದ್ದಾಳೆ. ಲಾಸ್ಟ್ ಸಮಯದಲ್ಲಿ ನನಗೊಂದು ಮಾತು ಹೇಳಿದಳು ಅವಳು, ಪಪ್ಪ ನನಗೆ ಮಂಗಳೂರಿನಿಂದ ಮಂಗಳೂರಿನಿಂದ ಕುವೈಟಿಗೆ ಚಾನ್ಸ್ ಸಿಕ್ಕಿದೆ, ಅಲ್ಲಿ 2 ದಿವಸ ಲೇ ಓವರ್ ಇದೆ, ಆ ಲೇ ಓವರ್ನಲ್ಲಿ ನನ್ನ ಭಾವನೆಗೆ ನಾನು ಸಿಕ್ಕಲಿಕ್ಕೆ ಆಗ್ತದ, ಸ್ವಲ್ಪ ಫೋನ್ ಮಾಡಿ ಹೇಳಿ ನನಗೆ. ನನ್ನ ಭಾವನೆ ಇದ್ದಾರೆ ಅಲ್ಲಿ, ಮಕ್ಬೂಲ್ ಅಂತ ತೋನ್ಸಿಯವರು ಇದ್ದಾರೆ, ಅವರಿಗೆ ಸಿಕ್ಕಲಿಕ್ಕೆ ಆಗ್ತದೆ ಅಂತ ಕೇಳಿದಳು. ಇದು ಲಾಸ್ಟ್ ಆಯಿತು. ಮತ್ತು ಅಬುದಾಬಿಯಿಂದ ಬರುವಾಗ ತನ್ನ ಚಿಕ್ಕ ಮಗನ ತಮ್ಮನಿಗಾಗಿ ಒಂದು ಶೂ, ಮತ್ತು ನಮ್ಮ ಮನೆಯಲ್ಲಿ ಕೆಲಸ ಮಾಡೋದು ಹೆಂಗಸಿದ್ದರು ಬೇಂಗ್ರೆಯವರು, ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಈಗ ಹೇಳ್ತೇನೆ. ಬೇಕಾದರೆ ಅವರೇ ಮಗುವಿಗೆ ಸ್ವಲ್ಪ ಸ್ವೀಟ್ಸ್, ಒಂದು ಬ್ಯಾಗ್, ಆ ಮಗುವಿನ ಹ್ಯಾಪಿ ಬರ್ಡೇ ಇದ್ದಿದೆ, ನಾನು ಅದು ಕೊಟ್ಟು ಬರ್ತೇನೆ. ಅದಕ್ಕಾಗಿ ನಾನು ಬಂದಿದ್ದು ಸರ್, ನಾನು ಬರೋದಿಲ್ಲ, ನನಗೆ ಆದಿತ್ಯವಾರ ಬೆಳಿಗ್ಗೆ ಬೇಗ ಹೋಗಬೇಕು, 11 ಗಂಟೆಗೆ ಇಲ್ಲಿಂದ ಹೋಗಬೇಕು, 8 ಗಂಟೆಗೆ ನನಗೆ ದುಬೈನ ಫ್ಲೈಟ್ ಇದೆ ಅಂತ ಹೇಳಿದಳು. ಇದು ನನ್ನ ಅವರ ಮನೆಯವರ ಆಖರಿ ಸಂದೇಶ ಸರ್, ಇದು ನನ್ನ ಮನೆಯವರ ಆಖರಿ ಸಂದೇಶ. ಒಳ್ಳೆಯ ವಿದ್ಯಾಭ್ಯಾಸ ಕೊಡೋ ನನ್ನ ಉದ್ದೇಶದಿತ್ತು. ಮತ್ತು ಅಲ್ಲಿಂದ ಬಂದು ಈಗ ಎರಡನೇ ತಿಂಗಳಲ್ಲಿ ಹಬ್ಬದ ಮೊದಲು, ಯಾನಿ ರಂಜಾನ್ ಹಬ್ಬದ ಮೊದಲು, ಯಾನಿ ಹೆಚ್ಚು ಕಡಿಮೆ ಫೆಬ್ರವರಿಯಲ್ಲಿ ಮಕ್ಕಳಿಗೆಲ್ಲ ಮದುವೆ, ಇಬ್ಬರಿಗೆ ಗಂಡ ಹುಡುಗನಿಗೆ ಮತ್ತು ಹುಡುಗಿಗೆ ಮಾಡಬೇಕಂತ ನಮ್ಮ ಹೆಂಡತಿ ಜೊತೆಯಲ್ಲಿ ನಮ್ಮೊಂದು ಮಾತುಕತೆ ನಡೀತಾ ಇತ್ತು. ನನ್ನ ಹೆಂಡತಿ ಹೇಳಿದಳು, ನಾನು ಹೆಂಡತಿಗೆ ಹೇಳಿದ್ದೇನೆ, ವಿಷಯದಲ್ಲಿ ಇಂಥ ಕ್ರೂರಿಗೆ ಆದಷ್ಟು ಬೇಗ, ಅವನು ಈ ಪ್ರಪಂಚದಲ್ಲಿ ಜೀವನ ಮಾಡುವ ಮನುಷ್ಯನಲ್ಲ, ಅವ ಒಂದು ಮೃಗ, ಕ್ರುಯಾಲಿಟಿ ಇದೆ ಅವನ ಹತ್ರ, ಅವನ ಹತ್ರ ಮನುಷ್ಯತ್ವ ಎಂಬ ಒಂದು ರಕ್ತ ಇಲ್ಲ, ಅವನ ಮೃಗ. ಏರ್ ಇಂಡಿಯಾದವರು ಯಾವ ಮನುಷ್ಯನಿಗೆ ಅವನಿಗೆ ಒಂದು ಎಂಪ್ಲಾಯ್ಮೆಂಟ್ ಮಾಡಿ 5-6 ವರ್ಷ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅವನ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ಮಾಡಿದ್ದಾನೆ ನನಗೂ, ನನ್ನ ಮಗಳಿಗೆ ಆಗಿದೆ, ನನ್ನ ಫ್ಯಾಮಿಲಿಗೆ ಆಗಿದೆ, ಇದು ಬೇರೆಯವರಿಗೆ ಆಗಬಾರ್ದು. ಇದು ನನಗೆ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ನಲ್ಲಿ ಆಗಲಿ ಇವನಿಗೆ ಪನಿಷ್ಮೆಂಟ್ ಆಗಬೇಕು, ಮೇಜರ್ ಸ್ಪೆಷಲ್ ಕೋರ್ಟ್ ಮಾಡಬೇಕು, ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಬೇಕಿದ್ರೆ ಎಲ್ಲರ ಹತ್ರ ನಾನು ಬೇಡ್ಕೊಳ್ತೇನೆ. ಹೆಂಗಸಿದ್ದರು ಬೇಂಗ್ರೆಯವರು, ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಈಗ ಹೇಳ್ತೇನೆ. ಬೇಕಾದರೆ ಅವರೇ ಮಗುವಿಗೆ ಸ್ವಲ್ಪ ಸ್ವೀಟ್ಸ್, ಒಂದು ಬ್ಯಾಗ್, ಆ ಮಗುವಿನ ಹ್ಯಾಪಿ ಬರ್ಡೇ ಇದ್ದಿದೆ, ನಾನು ಅದು ಕೊಟ್ಟು ಬರ್ತೇನೆ. ಅದಕ್ಕಾಗಿ ನಾನು ಬಂದಿದ್ದೆ ಸರ್, ನಾನು ಬರೋದಿಲ್ಲ, ನನಗೆ ಆದಿತ್ಯವಾರ ಬೆಳಿಗ್ಗೆ ಬೇಗ ಹೋಗಬೇಕು
ಹನ್ನೊಂದು ಗಂಟೆಗೆ ಇಲ್ಲಿಂದ ಹೋಗಬೇಕು, 8 ಗಂಟೆಗೆ ನನಗೆ ದುಬೈನ ಫ್ಲೈಟ್ ಇದೆ ಅಂತ ಹೇಳಿದಳು. ಇದು ನನ್ನ ಅವರ ಮನೆಯವರ ಆಖರಿ ಸಂದೇಶ ಸರ್, ಇದು ನನ್ನ ಮನೆಯವರ ಆಖರಿ ಸಂದೇಶ. ಒಳ್ಳೆಯ ವಿದ್ಯಾಭ್ಯಾಸಗಳು ನನ್ನ ಉದ್ದೇಶದಿತ್ತು. ಮತ್ತು ಅಲ್ಲಿಂದ ಬಂದು ಈಗ ಇದೇ ತಿಂಗಳಲ್ಲಿ ಹಬ್ಬದ ಮೊದಲು, ಯಾನೇ ರಂಜಾನ್ ಹಬ್ಬದ ಮೊದಲು, ಯಾನೇ ಹೆಚ್ಚು ಕಡಿಮೆ ಫೆಬ್ರವರಿಯಲ್ಲಿ ಮಕ್ಕಳಿಗೆಲ್ಲ ಮದುವೆ, ಇಬ್ಬರಿಗೆ ಗಂಡ ಹುಡುಗನಿಗೆ ಮತ್ತು ಹುಡುಗಿಗೆ ಮಾಡಬೇಕಂತ ನಮ್ಮ ಹೆಂಡತಿ ಜೊತೆಯಲ್ಲಿ ನಮ್ಮೊಂದು ಮಾತುಕತೆ ನಡೀತಾ ಇತ್ತು. ನನ್ನ ಹೆಂಡತಿ ಹೇಳಿದಳು, ನಾನು ಹೆಂಡತಿಗೆ ಹೇಳಿದ್ದೇನೆ, ದೊಡ್ಡ 2 ಮಕ್ಕಳಿಗೆ ನೀನು ನೋಡು, ಚಿಕ್ಕ 2 ಮಕ್ಕಳಿಗೆ ನಾನು ನೋಡ್ತೇನೆ. ಅದೇ ಒಂದು ಭಾಷೆ ಅಷ್ಟೇ, ನನಗೆ ಗೊತ್ತಿಲ್ಲ ಅಷ್ಟು. ಅವಳು 2-3 ಮನೆ ಐಡಿಯಾ ಮಾಡಿ ಹೆಂಗ್ಸ್ ಇಲ್ಲಿ ಮದುವೆಗೆ ಬರುವಾಗ ಶಾಲೆಯಲ್ಲಿ ನೋಡ್ತಾರಲ್ಲ ನಮ್ಮ ಕನ್ನಡಿ, ಒಳ್ಳೆ ಹುಡುಗಿ ಇರ್ಬೋದಾ, ಒಳ್ಳೆ ನೋಡ್ತಾರೆ. 4-5 ಜಾಗ ನೋಡಿ ಇಟ್ಟಿದ್ದಳು. ಒಂದು 2 ಹುಡುಗನಿಗೆ ಐಡಿಯಾ ಮಾಡಿದ್ದು, ನಾನು ಫೈನಲ್ ನಾನು ಮಾಡೋದಿಲ್ಲ. ಅವ್ರ ತಂದೆ ಅಬೂಬಕರ್ ಸಾಹೇಬ್ ಇದ್ದಾರೆ, ಅವರ ಹತ್ರ ಕೂತ್ಕೊಂಡು ಅಶ್ರಫ್ ಭಾಯ್ ಇದ್ದಾರೆ, ಎಲ್ಲ ಒಂದು ಒಂದು ಸತ್ಯಕ್ಕೆ ಬರುವ ಒಂದು ಮಾತಾಡಿ ಯಾರಂತ ನೋಡಿ ಒಂದೆರಡು ನೋಡಿ ಒಂದು ಫೈನಲ್ ಮಾಡುವ. ಅದ್ರ ಮೊದಲು ನಾನು 50,000 ಕಳಿಸ್ತೇನೆ, ಮನೆಗೆ ಸ್ವಲ್ಪ ಪೇಂಟ್ ಮಾಡು, ಸ್ವಲ್ಪ ಮಳೆ ಬಂದು ಎಲ್ಲ ಹಾಳಾಗಿದೆ ಅದೆಲ್ಲ ಹೇಳಿ ಎಲ್ಲ ಪ್ರೋಗ್ರಾಮ್ ಮಾಡಿ ರಾತ್ರಿ ಫೋನ್ ಇಟ್ಟಿದ್ದು. 8:00 ಫೋನ್ ಇಟ್ಟಿದ್ದು. ಬೆಳಿಗ್ಗೆ ಬರುವಾಗ ಈ ಕೆಲಸ ಆಗಿದೆ. ನಾನು ಬೆಳಿಗ್ಗೆ ಯಾವಾಗಲೂ ನನ್ನ ಗಾಡಿ ಸ್ಟಾರ್ಟ್ ಮಾಡಿ 2 ನಿಮಿಷ ಇಮೋದಲ್ಲಿ ಹೆಂಡತಿ ಮಕ್ಕಳಿಗೆ ಕ್ಷೇಮ ಕೇಳೋದು. ಅದು ನಾನು ಒಂದು ಹೋಗುವಾಗ ಅಲ್ಲಿಯ 8:00 ನಾನು ಇಮೋದಲ್ಲಿ ಬೆಲ್ ಮಾಡಿದ್ದೇನೆ, ಇಮೋದಲ್ಲಿ ಕಾಲ್ ಮಾಡಿದ್ದೇನೆ ಹೆಂಡತಿಗೆ, ಮಗಳು ಹೋಗ್ದಾಳ ಇದ್ದಾಳ ಏನಾಗಿದೆ ಮಗು ಇದ್ದಾನ. ಅದೇ ಒಂದು ಮಾತು, ಆ ಒಂದು ಫೋನ್ ರಿಸೀವ್ ಮಾಡಲಿಲ್ಲ. ಎಂದರೆ ಅಲ್ಲಿ 8:00 ಅಂದರೆ 10:00 ಆಗಿದೆ, ಅವರು ಡೆತ್ ಆಗಿದೆ ಇಲ್ಲಿ. ಮತ್ತು ನನಗೆ 8:30 ಫೋನ್ ಓಪನ್, ನಾನು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಓಪನ್ ಮಾಡಿದಾಗ 28 ಕಾಲ್ ಇದೆ. ನಂತರ ನಾನು ರಿಸೀವ್ ಮಾಡಿದರೆ ನನಗೆ ಶಾಕ್ ಆಯಿತು, ಇದೆಷ್ಟು ಕಾಲ್ ಬಂದಿದೆ, ಏನಾದರೂ ಆಗಬೇಕಲ್ಲ. ಮತ್ತು ನನ್ನ ಒಂದು ಎಂಪ್ಲಾಯೀಸ್ ಒಬ್ಬರು ನನಗೆ ಫೋನ್ ಹೇಳಿದರು, ನಿಮಗೆ ತುಂಬ ಫೋನ್ ಬರ್ತಾಯಿದೆ, ನೀನು ಯಾಕೆ ರಿಸೀವ್ ಮಾಡಿದಿಲ್ಲ, ಮನೆಗೆ ಒಂದು ಫೋನ್ ಮಾಡು ಅಂತ ಹೇಳಿದರು. ಮಾಡಿದೆ, ಯಾರು ರಿಸೀವ್ ಮಾಡೋದಿಲ್ಲ. ಮತ್ತೊಂದು ಫೋನ್ ಡೈರೆಕ್ಟ್ ಊರಿನವರು ಮಾಡಿದರು, ನಾನು ರಿಸೀವ್ ಮಾಡಿದೆ, ಈ ಥರ ಇದ್ದೆ. ನಾನು ಹೇಳಿದೆ, ಕರೆಕ್ಟಾಗಿ ಹೇಳಿ, ಇಷ್ಟು ಇದು ಆಗಲಿಕ್ಕಿಲ್ಲ, ಇದು ನೀವು ಹೇಳಿದ ವಿಷಯ ಆಗಲಿಕ್ಕಿಲ್ಲ, ಯಾರಿಗೂ ಕನಸಿನಲ್ಲಿ ಎಣಿಸ್ಲಿಲ್ಲ ಸರ್, ಇದು ಕನಸಿನಲ್ಲಿ ಎಣಿಸ್ಲಿಲ್ಲ ಆಗಿದೆ. ನಾನು ಹೇಳಿದೆ, ಸ್ವಲ್ಪ ಕರೆಕ್ಟಾಗಿ ನ್ಯೂಸ್ ಕೊಡು ನನಗೆ. ಮತ್ತೊಂದು ಹೇಳಿದ್ರೆ ಆಗ ನನಗೆ ಅಲ್ಲಿ ಪ್ರಜ್ಞೆ ಇರಲಿಲ್ಲ. ಕಂಪನಿಯವರು ಜನ ಬಂದೆಲ್ಲ ನೀರು ಗೀರು ಹಾಕಿ ಎಲ್ಲ ಸೆಟ್ ಮಾಡಿದರು. ಮತ್ತು 1 ಗಂಟೆ ನಂತರ ಕಂಪನಿ ಎಂಪ್ಲಾಯೀಸ್ ಎಲ್ಲ ಸೆಟ್ ಮಾಡಿ ನನಗೆ, ನೀನು ಬೇಗ ಮನೆಗೆ ಹೋಗು ಅಂತ ಹೇಳಿದರು. ನಮ್ಮ ಕೊಲೀಗ್ಸ್ ಇದ್ದಾರೆ, ನಕ್ವಾ ಪರ್ವೇಸ್ ಅವರು ಮತ್ತು ಅಫ್ರೋಜ್ ಭಾಯ್.